ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ನಿಮಗೆ ಹೊಡಿತೀನಮ್ಮ. ನನ್ನ ಹೆಂಡತಿನು ಸೊಸೆನು ಈ ಮನಸ್ಸನ್ನ ಹೊಡೆದು ಚೂರ್ ಚೂರ್ ಮಾಡಿದ್ದಾರೆ. ಈ ದೇಹದ ಮೇಲೆ ನೀನ್ ಹೊಡಿತೀಯ? ಹೊಡಿಯೋ ಹೊಡಿಯೋ ಹೊಡಿ ಹೊಡಿ ಅಣ್ಣ. ಇದೆಲ್ಲ ಸರಿ ಹೋಗಕ್ಕಿಲ್ಲ. ಇಂದ್ರಂಗ್ ಫೋನ್ ಮಾಡಿ ಬರಕೇಳು. ಎರಡರಲ್ಲಿ ಒಂದ್ ತೀರ್ಮಾನ ಮಾಡೇ ಬಿಡೋಣ ಇವತ್ತು. ಏ ಸರ್ವಮಂಗಳ, ಒಂದಾಗಿದ್ ನಮ್ ಕುಟುಂಬನ ಈಗಾಗ್ಲೇ ಎರಡ್ ಮಾಡ್ಬಿಟ್ಟಿದ್ಯಾ? ಇನ್ನೇನ್ ತೀರ್ಮಾನ ಐತೆ ಮಾಡೋಕ್ ನೀನು? ದಯವಿಟ್ಟು ಕೋಪ ಮಾಡ್ಕೋಬೇಡಿ ಮಾವ. ಕೋಪ ಮಾಡ್ಕೋಬೇಡಿ. ಇದನ್ನ ನನ್ನ ತಂಗಿಗೆ ತಗೊಳ್ಳೋದಕ್ಕೆ ಹೇಳಿ ಮಾವ. ತಗೊಳ್ಳಿ ಮಾವ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಂದ್ ನಿಮಿಷನೂ ನೀವು ಯಾರು ಇಲ್ಲಿ ಇರ್ಕೂಡ್ದು. ನೀವು ತಂದಿರೋ ಬಟ್ಟೆ ತಟ್ಟೆ ಲೋಟ ಎಲ್ಲ ತಗೊಂಡು ಹೋಯ್ತಾ ಇರಿ. ಈ ಹುಡುಗರುಗಳನ್ನ ಕೊಟ್ರೆ ಮಾತ್ರ ನೀನ್ ನನ್ನ ಗಂಡನ. ನನ್ಗೆ ಜೀವನ ಅನ್ನೋ ಬೆಲೆನೆ ಕಟ್ಟಕ್ಕಾಗ್ದಿರೋ ಹುಡುಗರೆ ಕೊಟ್ಟಿರೋನು ನೀನು. ಇದನ್ನೆಲ್ಲ ಕೊಟ್ರಷ್ಟು ಬಿಟ್ರಷ್ಟು ಆಗಾಳಪ್ಪ. ನಿನ್ನ ವಾತ್ಸಲ್ಯ ತಂಗಿನೇ ಹೇಳ್ತಿದ್ದಾಳಲ್ಲ, ಇದನ್ನೆಲ್ಲ ಹಾಕೊಂಡು ಹೋಯ್ತಾ ಇರು. ಬಂಗಾರಿ, ನೀನ್ ಇಲ್ಲಿದ್ಯಾ? ಬಾ, ನಿನಗೋಸ್ಕರ ಸ್ಪೆಷಲ್ ಆಗಿ ಒಂದ್ ಪ್ಲಾನ್ ಮಾಡಿದೀನಿ. ದಯವಿಟ್ಟು ನನ್ನ ಸುಮ್ನೆ ಇರಕ್ ಬಿಟ್ಬಿಡ್ತೀರಾ? ಯಾಕ್ ನಿಮಗ್ ನನ್ ಕಷ್ಟ ಅರ್ಥ ಆಗ್ತಿಲ್ಲ? ಬಂಗಾರಿ, ನಿನಗೆ ನನ್ ಕಷ್ಟ ಅರ್ಥ ಆಗ್ತಿಲ್ಲ. ಈಗ ನೀನ್ ಬರ್ತೀಯೋ ಬರಲ್ವೋ? ನೀನ್ ಬರೋದಿಲ್ಲ ಅಂದ್ರೆ ನಾನ್ ಬಿಡೋ ಮಗನೇ ಅಲ್ಲ. ಬಾ 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 ಬಂಗಾರಿ. ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಏನ್ ವಿಷಯ ಸಂಧ್ಯಾ ಅವರೇ? ಏನೋ ಮಾತಾಡಬೇಕು ಅಂತ ಕರೆದು ನೀವೇ ಏನೂ ಮಾತಾಡದೆ ನಿಂತಿದ್ದೀರಲ್ಲ, ಏನ್ ವಿಷಯ? ಶಿವು ಅವರೇ, ತುಳಸಿಗೆ ಗಿಫ್ಟ್ ಕೊಡೋಕೆ ಹೋಗಿದ್ದಾಗ ಅಲ್ಲಿ ನಡೆದಿದ್ದೆಲ್ಲ ಗೊತ್ತಾಯ್ತು. ದಯವಿಟ್ಟು ನನ್ನ ಕ್ಷಮಿಸಿ. ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಾನ್ ಐಡಿಯಾ ಕೊಟ್ಟಿದ್ದಕ್ಕೆ ಅಲ್ವಾ ನೀವು ಅವ್ರ ಮನೆ ಮುಂದೆ ಹೋಗಿದ್ದು? ಇಲ್ಲ ಸಂಧ್ಯಾ ಅವರೇ, ನೀವು ಕೊಟ್ಟ ಐಡಿಯಾ ಏನೋ ಚೆನ್ನಾಗಿತ್ತು, ಆದ್ರೆ ನನ್ನ ಹಣೆ ಬರಹನೇ ಸರಿ ಇಲ್ಲ. ನಿಜ, ಇಷ್ಟು ದಿನ ಚೆನ್ನಾಗಿರಲಿಲ್ಲ, ಆದ್ರೆ ಇನ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೋಡು. Thank you.
ಬಂಗಾರಿ, ಶಾಕ್ ಆಯ್ತಾ? ಮಾವ ಹೀಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾನೆ ಅಂತ ನೀನ್ ಅನ್ಕೊಂಡಿರಲ್ಲ. ಸೂಪರ್ ಮಾವ, ಸೂಪರ್. ತುಳ್ಸಿ, ತುಳ್ಸಿ ಮಾ, ತುಳ್ಸಿ, ತುಳ್ಸಿ. ಇನ್ನೊಬ್ರು ಕಣ್ಣೀರ್ ಹಾಕ್ತಾ ಇದ್ರೆ ಅದ್ರಲ್ಲಿ ಬಿರಿಯಾನಿ ಬೇಯಿಸ್ಕೊಂಡು ಪಾರ್ಟಿ ಮಾಡೋ ನಿಮ್ ಗುಣ ನನಗ್ ತುಂಬಾ ಇಷ್ಟ ಆಯ್ತು ಮಾವ. ನಮ್ಮ ಅಣ್ಣನ್ನ ಅವ್ನ ಮೇಲಿರೋ ಭಾವನೆಗಳನ್ನ ಮರ್ಸೋದಕ್ ತಾನೇ ನೀವಿದೆಲ್ಲ ಮಾಡ್ತಿರೋದು. ನನ್ನ ಪುಸ್ತಲಾಯಿಸಿ ಒಲಿಸ್ಕೊಂಡು ಆದಷ್ಟು ಬೇಗ ನಿಮ್ಮ ಆಸೆ ತೀರಿಸ್ಕೋಬೇಕು, ಇದೆ ತಾನೆ ನಿಮ್ಮ ಮನಸ್ಸಲ್ಲಿರೋದು. ಬಾ ಮಾವ ಬಾ, ದಿನ ಸಾಯೋರಿಗೆ ಅಳೋದಕ್ಕಾಗತ್ತಾ? ನನ್ನನ್ನ ಈ ಮನೆಗೆ ಮದ್ವೆ ಮಾಡಿಕೊಟ್ಮೇಲೆ ದಿನ ಅವಮಾನ ಮಾಡಿಸ್ಕೊಂಡು ಕಣ್ಣೀರಿಡ್ತಿರೋ ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಬಾ ಮಾವ ಬಾ, ಮೊದಲು ನಿಂಗೆ ಆಗಬೇಕಾಗಿರೋ ಕೆಲಸ ಮುಗಿಸ್ಕೊ. ನಿನಗೆ ನನ್ನ ನೋವುಗಿಂತ ಸುಖನೇ ಮುಖ್ಯ ಅಲ್ವಾ? ಬಾ ಮಾವ ಬಾ, ನಾನು ತಡೆಯೋದಿಲ್ಲ. ಬಾ ಮಾವ. ನಿನ್ನ ಆಸೆ ತೀರಿದ್ಮೇಲಾದ್ರೂ ನಮ್ಮ ಅಣ್ಣನ ಜೊತೆ ಮಾತಾಡೋದಕ್ಕೆ ಬಿಡ್ತೀಯ ಮಾವ? ಇಂದ್ರ ಮೊದಲೇ ಸ್ವಲ್ಪ ಹೊರಟು, ಹಿಂದೆ ಮುಂದೆ ನೋಡದೆ ಕಣ್ಮುಂದೆ ನಡೆದಿದ್ದನ್ನ ನೋಡಿ ಮಾತಾಡ್ಬಿಡ್ತಾನೆ. ಆದಷ್ಟು ಬೇಗ ನೀವೇನು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅವಾಗ ನೀವು ನಿಮ್ಮ ತಂಗಿ ಒಂದಾಗ್ತೀರಾ. ನಾನು ನಿನ್ನ ಮನಸ್ಸನ್ನೇ ಪ್ರೀತಿ ಮಾಡಿದ್ದು, ನಿನ್ನ ಮನಸ್ಸನ್ನೇ ಪ್ರೀತಿ ಮಾಡ್ತಾ ಇರೋದು, ಮುಂದೆ ಮಾಡೋದು ಕೂಡ. ನಾನು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ನಿನ್ನ ಇಲ್ಲಿ ಕರ್ಕೊಂಬಂದಿದ್ದು ನನ್ನ ದೇಹದ ಬಯಕೆ ಈಡೇರಿಸ್ಕೊಳ್ಳೋದಕ್ಕಲ್ಲ, ನನ್ನ ಮನಸ್ಸಿನ ಬಯಕೆನ ಈಡೇರಿಸ್ಕೊಳ್ಳೋದಕ್ಕೆ. ಇವತ್ತು ರಾತ್ರಿ ಇಲ್ಲಿ ಮಲ್ಕೊಂಡು ಆಕಾಶದಲ್ಲಿ ಬರೋ ನಕ್ಷತ್ರ ನೋಡಿಕೊಂಡು ಹಳೆಯದನ್ನೆಲ್ಲ ಮರೀಲಿ ಅಂತ ಇಷ್ಟೆಲ್ಲ ಮಾಡಿದ್ನೇ ಹೊರತು ನಿನ್ನನ್ನು ಹೇಗಾದರೂ ಮಾಡಿ ಸೇರಬೇಕು ಅನ್ನೋ ದುರಾಸೆಯಿಂದಲ್ಲ. ನಮ್ಮಪ್ಪ ಯಾಕೋ ನಿನಗೆ ಮಕ್ಕಳು ಬೇಡವೇನೋ ಅಂತ ಕೇಳಿದಾಗ ನಾನು ಏನೂ ಮಾತಾಡಲಿಲ್ಲ. ಯಾಕೆ ಗೊತ್ತಾ? ನನಗೆ ನೀನೇ ಮಗು ಥರ. ನಾನು ನಿನ್ನ ನನ್ನ ಹೆಂಡತಿ ಅಂತ ಅಂದ್ಕೊಂಡಿಲ್ಲ, ನನ್ನ ಎರಡನೇ ತಾಯಿ ಅಂದ್ಕೊಂಡಿದ್ದೀನಿ ತುಳಸಿ. ನೋವಲ್ಲೇ ಇದ್ರೆ ನಿಮ್ಮನಗು ನೋಡ್ಕೊಂಡು ಬದುಕಿರೋ ಜೀವಗಳು ನೋವಲ್ಲೇ ಇರ್ತಾರೆ ಅಲ್ವಾ? ನಿಮ್ ಕಣ್ಮುಂದೆ ಇರೋರನ್ನ ನೀವ್ ಅರ್ಥ ಮಾಡ್ಕೋಬೇಕಲ್ವಾ? ಅಂದ್ರೆ ತುಳಸಿ, ನಿಮ್ಮಜ್ಜಿ, ಅತ್ತೆ, ಮಾವ ಇವರೆಲ್ಲ ನೊಂದ್ಕೋತಾರೆ ಅಂತ ಹೇಳಿದ್ದು. ಹೊಸ ವರ್ಷದ ಶುಭಾಶಯಗಳು ಬಂಗಾರಿ. ಥ್ಯಾಂಕ್ ಯು ಮಾವ. ಹ್ಯಾಪಿ ನ್ಯೂ ಇಯರ್. ನಿಮಗೂ ಕೂಡ ಥ್ಯಾಂಕ್ ಯು.